ರಾಜಕೀಯ ನಿವೃತ್ತಿ ಇಂತ ಒಂದು ಪದ ನಮ್ಗೆ ಅಂದ್ರೆ ಭಾರತೀಯರಿಗೆ ತುಂಬಾನೇ ಹೊಸ್ತು. ಆದ್ರೆ ಇದೀಗ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ನಿವೃತ್ತಿ ಅನ್ನೋ ಪದವನ್ನ ಬಳಸಿದ್ದಾರೆ, ಹಾಗೆ ನಿವೃತ್ತಿ ಕೂಡ ಆಗ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷರಾದ್ರೆ ನಾನಿನ್ನು ನಿವೃತ್ತಿ ಆಗಬಹುದು ಅನ್ನೋ ಮಾತನ್ನ ಆಡಿದ್ದಾರೆ. ಭಾರತೀಯದ ರಾಜಕೀಯ ಅವರ ಮೇಲೆ ಪ್ರಭಾವ ಬೀರಿಲ್ಲ ಅನ್ನೋದರ ಒಂದು ಸೂಚನೆ ಕೂಡ ಇದಾಗಿರಬಹುದು. ಹೊಸ ತಲೆಮಾರಿನ ರಾಜಕಾರಣಿಗಳು ವಿದ್ಯಾಭ್ಯಾಸದ ಬಗ್ಗೆ ಮಾತಾಡ್ತಿದ್ದಾರೆ, ನಿವೃತ್ತಿ ಇರಬೇಕು ಅನ್ನೋ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಇನ್ನು ಪ್ರಾದೇಶಿಕ ಪಕ್ಷಗಳ ವಿಚಾರವನ್ನ ಬಿಡ್ರಿ, ರಾಷ್ಟ್ರೀಯ ಪಕ್ಷದಲ್ಲಿ ಇತ್ತೀಚೆಗೆ ಹಿರಿಯರನ್ನ ಪಕ್ಕಕ್ಕೆ ಸರಿಸುವ ಗೌರವ ಸ್ಥಾನದಲ್ಲಿ ಬಲವಂತವಾಗಿ ಕೂರಿಸುವ ಕೆಲಸ ನಡೀತಾ ಇದೆ. ಇಂತ ಒಂದು ಸನ್ನಿವೇಶದಲ್ಲಿ ನೆನಪಾಗುವ ಕೆಲವು ರಾಜಕೀಯ ಜಟ್ಟಿಗಳನ್ನ ಈಗ ನಾನ್ ನಿಮ್ಗೆ ನೆನಪಿಸ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಡಿಎಂಕೆಯ ಆಮ್ಲಜನಕ ಅಂತಾನೆ ಕರೆಸ್ಕೊಳ್ಳೋ ಕರುಣಾನಿಧಿ, ತಮಿಳುನಾಡಿನ ಡಿಎಂಕೆ ಪರಮೋಚ್ಚ ನಾಯಕ ಎಂ ಕರುಣಾನಿಧಿ ಅವರಿಗೆ 93 ವರ್ಷ. ವೀಲ್ ಚೇರ್ ಮೇಲೆ ವಿರಾಜಮಾನರಾಗಿ ಕೂತಿರುವ ಅವರೇ ಇಂದಿಗೂ ಆ ಪಕ್ಷದ ಶಕ್ತಿ ಕೇಂದ್ರ. ಅನಾರೋಗ್ಯ, ಅಧಿಕಾರ ಇಲ್ಲದ ವರ್ಷಗಳು, ಕುಟುಂಬದ ಸದಸ್ಯರ ಮೇಲಿನ ಆರೋಪಗಳು ಇವ್ಯಾವೂ ಕರುಣಾನಿಧಿ ಅವರ ಉತ್ಸಾಹ ಕಿತ್ಕೊಂಡಿಲ್ಲ. ತಮ್ಮ ಮಗ ಎಂಕೆ ಸ್ಟಾಲಿನ್ಗೆ ಪಕ್ಷದ ಜವಾಬ್ದಾರಿಯನ್ನ ವಹಿಸಿದ್ದಾರೆ, ಆದ್ರೂ ಇಂದಿಗೂ ಕರುಣಾನಿಧಿ ಅವರೇ ಪಕ್ಷದ ಪಾಲಿಗೆ ಆಮ್ಲಜನಕವಾಗಿದ್ದಾರೆ. ಇನ್ನು ರಾಜಕೀಯ ನಿವೃತ್ತಿ ಅನ್ನೋ ಒಂದು ಪದ ಕೇಳಿದ್ರೆ ಸ್ವತಃ ಕವಿಯಾದ ಕರುಣಾನಿಧಿ ಅವರು ನಕ್ಕು ಸುಮ್ಮನಾಗ್ತಾರೆ ಅಷ್ಟೇ. ಇನ್ನು ಬಿಜೆಪಿಯ ಭೀಷ್ಮ ಎಲ್ ಕೆ ಅಡ್ವಾಣಿ ಇವರಿಗೆ ಈಗ 90 ವರ್ಷ. ಈ ದೇಶದ ಉಪ ಪ್ರಧಾನಿ ಹುದ್ದೆವರೆಗೆ ತಲುಪಿದ ಗಟ್ಟಿ ಆಸಾಮಿ ಈತ. ಅಡ್ವಾಣಿ ಹಾಗೂ ವಾಜಪೇಯಿ ದೇಶದ ರಾಜಕೀಯ ಕಂಡ ಅದ್ಭುತ ಕಾಂಬಿನೇಷನ್ ಅಂತಾನೆ ಹೇಳ್ಬೇಕು. ಇನ್ನೇನು ಪ್ರಧಾನಿಯಾದ್ರು ಅನ್ನೋ ಸಮಯದಲ್ಲಿ ದುರದೃಷ್ಟ ಜೊತೆಯಾಗಿ ಶಾಪಗ್ರಸ್ತರಂತೆ ಕಾಣ್ತಾರೆ ಎಲ್ ಕೆ ಅಡ್ವಾಣಿ. ಈ ಬಾರಿ ಕೂಡ ರಾಷ್ಟ್ರಪತಿ ಆದ್ರೂ ಅನ್ನೋ ಹೊತ್ತಿಗೆ ಎದ್ದು ನಿಂತಿದ್ದು ಬಾಬರಿ ಧ್ವಂಸ ಪ್ರಕರಣ. ಆದ್ರೆ ಆರೋಗ್ಯದಲ್ಲಂತೂ ಏರುಪೇರಾದಂತೆ ಕಾಣಿಸ್ತಾ ಇಲ್ಲ. ಸ್ಫುಟವಾದ ನೆನಪು, ಇನ್ನೊಬ್ಬರ ಸಹಾಯ ಇಲ್ಲದೆ ನಡೆದಾಡಬಹುದಾದ ದೈಹಿಕ ತಾಕತ್ತು ಉಳಿಸಿಕೊಂಡಿದ್ರು ಪ್ರಸ್ತುತ ಬಿಜೆಪಿಯಲ್ಲಿ ಗೌರವ ಸ್ಥಾನದಲ್ಲಿ ಇದ್ದುಕೊಂಡು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಇನ್ನು ರಾಜಕೀಯ ಇತಿಹಾಸದ ಪಠ್ಯ ಪುಸ್ತಕದಂತೆ ಕಾಣಿಸೋ ಎಸ್ ಎಂ ಕೃಷ್ಣ. ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅವರಿಗೆ ಈಗ 85 ವರ್ಷ. ಕರ್ನಾಟಕದ ಅಷ್ಟೇ ಯಾಕೆ, ಭಾರತೀಯ ರಾಜಕೀಯ ಇತಿಹಾಸದಲ್ಲೇ ಒಂದು ಪಠ್ಯ ಪುಸ್ತಕದಂತೆ ಕಾಣಿಸ್ತಾರೆ ಶಿಸ್ತುಗಾರ ಪುಟ್ಟಸ್ವಾಮಿ ಎಸ್ ಎಂ ಕೃಷ್ಣ ಅವರು. ದೇವೇಗೌಡರಿಗಿಂತ 1 ವರ್ಷ ದೊಡ್ಡವರು, ಆದ್ರೆ ಅಪರಿಮಿತ ಜೀವನೋತ್ಸಾಹ. ನಾಟಕ ಸಂಗೀತ ಅಂದ್ರೆ ಇವತ್ತಿಗೂ ತುಂಬಾನೇ ಇಷ್ಟಪಡ್ತಾರೆ. ಪ್ರಾಯಶಃ ನೆನಪಿನ ಶಕ್ತಿ ಒಂದಿಷ್ಟು ಕೈಕೊಟ್ಟಿರುವಂತಿದೆ ಅಷ್ಟೇ, ಜೊತೆಗೆ ಸ್ವಲ್ಪ ಮಟ್ಟಿಗೆ ಕೇಳಿಸ್ಕೊಳ್ಳೋದ್ರಲ್ಲಿ ಸಮಸ್ಯೆ ಇದೆ. ಬಿಟ್ರೆ ದೈಹಿಕವಾಗೇನು ಜರ್ಜರಿತರಾಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿನ ಸುದೀರ್ಘ ಪ್ರಯಾಣ ಹಾಗೆ ವಿವಿಧ ಅಧಿಕಾರಿಗಳನ್ನ ಅನುಭವಿಸಿದಾದ್ಮೇಲೆ ಇತ್ತೀಚೆಗಷ್ಟೇ ಬಿಜೆಪಿಗೆ ಸೇರಿದ್ದಾರೆ. ಇನ್ನು ದೇವೇಗೌಡರೆಂಬ ಆಲದ ಮರ, ರಾಜಕಾರಣದಲ್ಲಿ ಎಂಥವ್ರಿಗೂ ಸ್ಫೂರ್ತಿಯಾಗಬಲ್ಲ ಬಿಳಿ ಹಾಳೆಯಂತೆ ಯಾವ ಆರೋಪನೂ ಇಲ್ಲದ ಮುತ್ಸದ್ದಿ ಎಚ್ ಡಿ ದೇವೇಗೌಡರಿಗೆ ಈಗ 84 ವರ್ಷ. ಜೆಡಿಎಸ್ ನ ಪರಮೋಚ್ಚ ನಾಯಕ, ದೇಶದ ಪ್ರಧಾನಿ ಹುದ್ದೆವರೆಗೆ ತಲುಪಿದ ಕರ್ನಾಟಕದ ಹೆಮ್ಮೆಯ ನಾಯಕ ದೇವೇಗೌಡರು ಅಧಿಕಾರ ಅನುಭವಿಸಿದ ಒಟ್ಟಾರೆ ಅವಧಿಯೇ 5 ವರ್ಷ ದಾಟಲಾರದೇನು. ಸಚಿವರಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ ಯಾವ ಸ್ಥಾನದಲ್ಲೂ ಪೂರ್ಣಾವಧಿ ಪೂರೈಸಿದವರಲ್ಲ. ಅವೆಲ್ಲವನ್ನು ಒಟ್ಟು ಸೇರಿಸಿದ್ರು 5 ವರ್ಷ ಆಗುತ್ತೋ ಇಲ್ವೋ, ಆದ್ರೆ ಇವತ್ತಿಗೂ ಅವರ ಪ್ರಸ್ತುತತೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಕಡಿಮೆಯಾಗಿಲ್ಲ. ದೈಹಿಕವಾಗಿ ಶಕ್ತಿ ಕುಂದಿರುವ ದೇವೇಗೌಡರು ಈಗಲೂ ಕೂಡ ಯೋಗ ಮಾಡ್ತಾರೆ. ನಿವೃತ್ತಿ ಆ ಪದವನ್ನ ಕೂಡ ಅವರ ವಿಚಾರದಲ್ಲಿ ಪೂರ್ಣ ಮಾಡೋಕೆ ಸಾಧ್ಯ ಇಲ್ಲ ಬಿಡಿ.